ಸ್ವಾಗತ. ಚಿಂತಾಮಣಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಜಟಾಪಟಿ. ಚಿಂತಾಮಣಿ ನಗರಸಭೆಯ ಇಂದಿನ ಸಭೆಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ಹಾಜರಾಗದೇ ಇರೋ ಬಗ್ಗೆ ಆಡಳಿತಾರೂಢ ನಗರಸಭಾ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರೆ, ವಿರೋಧ ಪಕ್ಷದ ನಗರಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಸಭೆಗೆ ಹಾಜರಾಗದೇ ಇರೋ ಬಗ್ಗೆ ಅವರೂ ಸಹ ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಎರಡೂ ಬಣದ ಸದಸ್ಯರು ಈ ವಿಚಾರದಲ್ಲಿ ತೀವ್ರ ಮಾತಿನ ಚಕಮಕಿ ನಡೆಸಿಕೊಂಡ ಘಟನೆ ನಡೆಯಿತು. ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್ ರವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ 2021-22 ಸಾಲಿನ 15ನೇ ಹಣಕಾಸಿನ ಯೋಜನೆಯಡಿ ಮಂಜೂರಾಗಿರುವ 480 ಲಕ್ಷ ರೂಗಳ ಕಾಮಗಾರಿಗೆ ಕ್ರಿಯಾ ಯೋಜನೆ ತಯಾರಿಸುವ ವಿಷಯ ಪ್ರಸ್ತಾಪವಾಗುತ್ತಿದ್ದಂತೆ ಜೆಡಿಎಸ್ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ರವರು ಶಾಸಕರು ನಗರಸಭೆಯ ಸಾಮಾನ್ಯ ಸಭೆಗೆ ಹಾಜರಾಗದೇ ಇರೋ ಬಗ್ಗೆ ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಲ್ಲದೆ, ಸಮಸ್ಯೆಗಳನ್ನು ಬಗೆಹರಿಸಲು ಶಾಸಕರು ಸಭೆಗೆ ಬರಬೇಕು, ನಗರಸಭೆಯಲ್ಲಿ ಸಿಬ್ಬಂದಿ ಪೌರಕಾರ್ಮಿಕರ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳು ನಿವಾರಣೆಯಾಗಬೇಕಾದರೆ ಶಾಸಕರು ತಪ್ಪದೇ ಸಭೆಗೆ ಬರಬೇಕು, ಗುದ್ದಲಿ ಪೂಜೆಗೆ ಮಾತ್ರ ಸೀಮಿತವಾಗಬಾರದು ಎಂದು ಆರೋಪಿಸಿದರು. ಇನ್ನು ಆಡಳಿತ ಪಕ್ಷದ ಸದಸ್ಯರು ಸಹ ಮಾತನಾಡಿ ಶಾಸಕರು ಯಾಕೆ ಸಭೆಗೆ ಬರುತ್ತಿಲ್ಲ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿ ಗಲಾಟೆ ಮಾಡಿದರೆ, ವಿರೋಧ ಪಕ್ಷದ ನಗರಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಸಹ ಬರಬೇಕೆಂದು ಪಟ್ಟು ಹಿಡಿದ ಪರಿಣಾಮ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ಇನ್ನು ನಗರಸಭೆಯ ಪೌರಾಯುಕ್ತರಾದ ಚೇತನ್ ಕೊಳವಿರವರು 15 ದಿನಗಳ ಕಾಲ ಕಚೇರಿಯಲ್ಲಿರುತ್ತಾರೆ. ಇನ್ನು 15 ದಿನಗಳ ಕಾಲ ಅನಾರೋಗ್ಯ ಸಮಸ್ಯೆ ಇಟ್ಟುಕೊಂಡು ರಜೆ ಹೋಗುತ್ತಾರೆ. ಕಚೇರಿಯಲ್ಲಿ ಅವರು ಇರುವುದೇ ಅಪರೂಪ. ನಾವು ಯಾರ ಬಳಿ ಸಮಸ್ಯೆ ಕೇಳಬೇಕೆಂದು ಹಲವಾರು ನಗರಸಭಾ ಸದಸ್ಯರು ಪ್ರಶ್ನಿಸಿದರು. ಇನ್ನು ಪೌರಾಯುಕ್ತ ಚೇತನ್ ಕೊಳವಿರವರು ಕಚೇರಿಗೆ ಬಂದರೂ ಅವರ ಕೊಠಡಿಯಲ್ಲಿ ಇರದೆ ಬೇರೆ ಕೊಠಡಿಯಲ್ಲಿ ಕುಳಿತಿರುತ್ತಾರೆ, ಇಲ್ಲವಾದರೆ ನಗರದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಇರುತ್ತಾರೆ ಹೊರತು ಕಚೇರಿಯಲ್ಲೇ ಇರಲ್ಲ. ಸಾಮಾನ್ಯ ಸಭೆಯ ವೇಳೆಗೆ ಅನಾರೋಗ್ಯ ನೆಪವಿಟ್ಟುಕೊಂಡು ಸಭೆಗೆ ಗೈರಾಗುತ್ತಿರುವ ಬಗ್ಗೆ ಎಲ್ಲ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು. ಇನ್ನು ಆಶ್ರಯ ಬಡಾವಣೆಯಲ್ಲಿ ಭೂಗಳ್ಳರು ಅಕ್ರಮವಾಗಿ ಖಾತೆಗಳನ್ನು ಮಾಡಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಸದಸ್ಯ ಜೆಬಿ ಮುರಳಿ ಆರೋಪಿಸಿದರೆ, ಆಡಳಿತಾರೂಢ ಸದಸ್ಯರಾದ ರುಬಿಯಾ ಸುಲ್ತಾನ್ ನಮ್ಮ ವಾರ್ಡಿನ ಟಿಪ್ಪು ನಗರದಲ್ಲಿರುವ ಪ್ಲಾಸ್ಟಿಕ್ ಪೈಪ್ ಫ್ಯಾಕ್ಟರಿ ಎಂದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ, ಈ ಬಗ್ಗೆ ಇಂದಿನ ಸಭೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ, ಇದುವರೆಗೂ ಏನು ಕ್ರಮ ಕೈಗೊಂಡಲ್ಲವೆಂದು ಪ್ರಭಾರಿ ಪೌರಾಯುಕ್ತರನ್ನು ತರಡಿಗೆ ತೆಗೆದುಕೊಂಡಾಗ ಸಮಸ್ಯೆಯತ್ತ ಗಮನ ಹರಿಸುವುದಾಗಿ ಪ್ರಭಾರಿ ಪೌರಾಯುಕ್ತ ಉಮಾಶಂಕರ್ ಭರವಸೆ ನೀಡಿದರು. ಇನ್ನು ನಗರಸಭೆಗೆ ಸೇರಿದ ಎಲ್ಲ ಮಳಿಗೆಗಳು ಅವಧಿ ಮುಗಿದಿದ್ದು ಮತ್ತೆ ಟೆಂಡರ್ ಹಾಕಿ ಎಂದು ನಗರಸಭಾ ಸದಸ್ಯ ನಟರಾಜ್ ಒತ್ತಾಯಿಸಿದರೆ, ನಗರದ IDSMT ಮಾರುಕಟ್ಟೆಯಲ್ಲಿ ಬಾಡಿಗೆ ಯಾಕೆ ವಸೂಲಿ ಮಾಡುತ್ತಿಲ್ಲ, ಅವಧಿ ಮೀರಿರುವ ಅಂಗಡಿಗಳನ್ನು ತೆರವು ಮಾಡಿಸಿ ಮತ್ತೆ ಯಾಕೆ ಬಹಿರಂಗ ಹರಾಜು ಮಾಡಿಲ್ಲ ಎಂದು ಅಧಿಕಾರಿಗಳನ್ನು ಎಲ್ಲ ನಗರಸಭಾ ಸದಸ್ಯರು ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದರೆ ಕೆಲಸಗಳು ಮಾಡ್ತಾ ಇಲ್ಲ ಎಂದು ಅಧಿಕಾರಿಗಳನ್ನು ಸದಸ್ಯರು ತರಾಟೆಗೆ ತೆಗೆದುಕೊಂಡರು. ಅದಕ್ಕೆ ಉತ್ತರಿಸಿದ ಪ್ರಭಾರಿ ಪೌರಾಯುಕ್ತರು ಒಂದು ವಾರದಲ್ಲಿ ಸಮಸ್ಯೆ ಮತ್ತು ಎಲ್ಲ ಲೆಕ್ಕ ಕೊಡುವ ಭರವಸೆ ನೀಡಿದರು. ನಗರದಲ್ಲಿ ಹಲವಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿ ಸುಮಾರು 6 ತಿಂಗಳಾದರೂ ಕೆಲವೊಂದು ಕಡೆ ಕೆಲಸವೇ ಪ್ರಾರಂಭವಾಗಿಲ್ಲ. ಒಟ್ಟು 85 ಕಾಮಗಾರಿಗಳಿಗೆ ಕೇವಲ 39 ಕಾಮಗಾರಿಗಳು ಪೂರ್ಣ ಆಗಿದೆ. ಉಳಿದ ಕೆಲಸಗಳು ಆಗದೇ ಇರುವ ಬಗ್ಗೆ ಎಲ್ಲ ಸದಸ್ಯರು ಸಂಬಂಧಪಟ್ಟ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿಲ್ಲದೆ ಆ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಯಲ್ಲಿ ಹಾಕಬೇಕೆಂದು ಆಗ್ರಹಿಸಿದಾಗ ಇದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಪ್ರಭಾರಿ ಪೌರಾಯುಕ್ತರು, ಈ ಬಗ್ಗೆ ಇಂಜಿನಿಯರ್ ಪ್ರಸಾದ್ರವರಿಗೆ ನಾವು ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ವಿವರಿಸಿದರು. ಇನ್ನು ಸಭೆಯಲ್ಲಿ 40ಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ದು, ಕೇವಲ ಒಂದೆರಡು ವಿಷಯಗಳಲ್ಲಿ ಸಭೆ ಮಧ್ಯಾಹ್ನದವರೆಗೂ ಚರ್ಚೆ ನಡೆಯಿತು. ಮಧ್ಯಾಹ್ನದ ಊಟದ ನಂತರ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪ್ರದೇಶಗಳು 16 ಸರ್ಕಾರಿ ಜಾಗದಲ್ಲಿರ್ತಕ್ಕಂಥ 16 ಘೋಷಿತ ಪಠ್ಯ ಪ್ರದೇಶಗಳಿದ್ದಾವೆ. ಈಗ ನಾವು ಮಾರ್ಚಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ಅವಾಗ ಅವಶ್ಯಕ್ಕಂಥ ಕಮಿಷನರು, ತಹಸೀಲ್ದಾರರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ನಮಗೆ ಒಂದು ಸರ್ಕಾರದ ಆದೇಶ ಆಗಿದೆ, ಘೋಷಿತ ಪಠ್ಯ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಇದನ್ನು ಸರ್ವೆ ಮಾಡಿಬಿಟ್ಟು ಯಾರಿಗೆ ಹಕ್ಕುಪತ್ರ ಇಲ್ಲೋ ಇದುವರೆಗೂ ಅವರು ಮನೆ ಕಟ್ಕೊಂಡಿದ್ದಾರೆ, ಗುಡಿಸಲು ಕಟ್ಕೊಂಡಿರ್ಬೋದು, ಅಂಚಿನ ಮನೆ ಕಟ್ಕೊಂಡಿರ್ಬೋದು, ಅಥವಾ ಏನು ಕಟ್ಕೊಳ್ತಿದ್ದಾರೆ, ಆದರೆ ಇದುವರೆಗೂ ಅವರಿಗೆ ಯಾವುದೇ ದಾಖಲೆಗಳಿಲ್ಲ. ಅವರಿಗೆ ಯಾವ್ದು ದಾಖಲೆಗಳಿಲ್ಲೋ ಅವರಿಗೆ ನಮ್ಮ ನಗರಸಭೆಯವರ ಸಹಾಯದಿಂದ ಅವ್ರ ಬಿಲ್ ಕಲೆಕ್ಟರ್ ಆಗಲಿ ಅಥವಾ ಅವ್ರ ಒಬ್ಬ ರೆವಿನ್ಯೂ ಆಫೀಸರ್ ಆಗಲಿ ಅವರು
ಕೌನ್ಸಿಲರ್ ಆ ಸಂಬಂಧಪಟ್ಟ ಹಿರಿಯ ಕೌನ್ಸಿಲರು ಮತ್ತೆ ಸ್ಲಮ್ ಬೋರ್ಡ್ ಲೀಡರ್ಸ್ ಯಾರಾದ್ರೂ ಆ ಸ್ಲಮ್ ಬೋರ್ಡ್ ಲೀಡರ್ಸು ಮತ್ತೆ ಆ ಭಾಗದಲ್ಲಿರ್ತಕ್ಕಂಥ ಯಾರಾದರೂ ಜನಪ್ರತಿನಿಧಿಗಳು ಅವ್ರನ್ನ ಕರ್ಕೊಂಡು ಜಂಟಿಯಾಗಿ ನಾವು ಸರ್ವೆ ಮಾಡ್ತೀವಿ. ಸರ್ವೆ ಮಾಡಬೇಕಂದ್ರೆ ಅವರು ನಮಗೆ ಆ ಭಾಗವನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ನಾವು ಹ್ಯಾಂಡ್ ಓವರ್ ಮಾಡಲಿಕ್ಕೆ ನಾವು ಕಮಿಷನರ್ ಅವರಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ಪದೇ ಪದೇ ಒತ್ತಾಯ ಮಾಡ್ತಾ ಇದೀವಿ. ಇದುವರೆಗೂ ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಅವರಿಗೆ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ನಾವು ಮುಂದೆ ವಾರದಲ್ಲೇ ನಾವು ಕೆಲಸ ಶುರು ಮಾಡ್ತೀವಿ. ಪದೇ ಪದೇ ಒತ್ತಾಯ ಮಾಡಿದ ರೂಪದಲ್ಲಿ ನಾವು ಕಮಿಷನರ್ ಅವರಿಗೆ ಮತ್ತೆ ಇವರು ಒಂದ್ಸರಿ ನಾವು ಜಂಟಿಯಾಗಿದೆ ನಾವು ಮೀಟಿಂಗ್ ಮಾಡಿದ್ವಿ. ಆಮೇಲೆ ಆಚಾರ್ಯ ಒಂದ್ಸರಿ ಎಮ್ ಎಲ್ ಎ ಕೂಡ ಜನಸಿ ಒಂದು ಮೀಟಿಂಗ್ ಮಾಡಿಸಿದ್ರು. ಅವರ ಅವಶ್ಯ ಎಮ್ ಎಲ್ ಎವರು ಬಹಳಷ್ಟು ಇಷ್ಟ ಕೇಳಿದ್ರು ಬೇಗ ಪ್ರೊಜೆಕ್ಟ್ ಮೂಲ ಹ್ಯಾಂಡ್ ಓವರ್ ಮಾಡಿ ಅಂತ. ಅದರಿಂದ ಪದೇ ಪದೇ ಚೇಂಜ್ ಆಗಿ ಅವ್ರು ಸರ್ವೆ ಮಾಡಿ ಸ್ಕೆಚ್ ಮಾಡಿ ನಮ್ದು ಆರ್ ಟಿ ಸಿ ಸಮೇತ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಎಷ್ಟು ಬೇಗ ಕೊಡ್ತಾರೋ ಅಷ್ಟು ಬೇಗ ನಾವು ನಮ್ಮ ಕೆಲಸವನ್ನು ಮಾಡಿ. ಒಂದು ವಿಚಾರ, ಯಾಕಂದ್ರೆ ನನ್ನವಾಡಲ್ಲಿ ಅತಿ ಹೆಚ್ಚಾಗಿ ದಲಿತರು ಮತ್ತು ಅಲ್ಪಸಂಖ್ಯಾತರಿದ್ದಾರೆ. ಪ್ರತಿಯೊಬ್ಬರು ಕೂಲಿ ಮಾಡ್ಕೊಂಡು ಜೀವನ ಮಾಡುವಂತವ್ರು. ಈಗ ಮನೆಗಳ ಸ್ಥಿತಿ ಹೆಂಗಿದೆ ಅಂದ್ರೆ ವೀಡೋ ತರ ಇದೆ. ಈ ವಿಚಾರದಲ್ಲಿ ನಾವು ಮಾತಾಡ್ಕೊಳ್ಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ನಾವು ಮಾತಾಡುದು ಇದುವರೆಗೂ ಮಾನ್ಯ ಸಂಸದರು ಇದ್ರು, ಸಂಸದರ ಮುಖಾಂತರ ನಾವು ಮಾತಾಡುದು. ಇದುವರೆಗೂ ನಮ್ಮ ನಗರಸಭೆಯವರು ಯಾವ್ದೇ ಆಗಿ ಮಾಹಿತಿ, ನಾವು ಕಂದಾಯ ಕಟ್ಟಿ ನಾವು ರೆಡಿ ಆಗಿದ್ದೀವಿ, ನಾವು ಕಂದಾಯ ಪಾವತಿ ಮಾಡ್ತೀವಿ. ಈಗ 94% ಅಲ್ಲಿ ಅದನ್ನ ಒಂದು ಹಿಂದೆ ತುಣುಕನ್ನು ತೋರಿಸ್ತೀವಿ. ದಯವಿಟ್ಟು ಶ್ರೀನಾಥ್ ಅವರು ನಮ್ಮ ಕಾಲೋನಿಗಳಲ್ಲಿ ಇರುವಂತ ಮನೆಗಳನ್ನ ದಯವಿಟ್ಟು ಪ್ರದರ್ಶನ ಮಾಡಿ, ಯಾವ ರೀತಿ ಇದೆ ಅಂತ ಸಭೆಗೂ ಗೊತ್ತಾಗಲಿ. ಪಟ್ಟಣದಲ್ಲಿ ಇನ್ನೊಂದು ಸ್ವಲ್ಪ ವಿಚಾರ ಹೇಳಬೇಕಾಗಿದೆ, ಅದು ಡಿಸ್ಪ್ಲೇ ಮಾಡಿ ದಯವಿಟ್ಟು ನೋಡಿ. ಇದನ್ನ ನಾವು ಕಳೆದ ಒಂದು ವರ್ಷದಿಂದ ಫಾಲೋಅಪ್ ಮಾಡ್ತಾ ಇದೀವಿ. ಮನವಿ ಕೊಟ್ಟಿದ್ವಿ, ಮನವಿ ಕೊಟ್ಟಾಗ ಅವರು ಸುತ್ತಲೇ ಓಡಿಸಿ ಎಲ್ಲ ಮನೆಗೂ ಸ್ಪರ್ಶಿಸಿದ್ದಾರೆ. ಈಗ ತಾಲೂಕು ಆಫೀಸಲ್ಲಿ ಅದು ಚೆಕ್ ಬಂದಿನ ಫಿಕ್ಸ್ ಮಾಡೋದಕ್ಕೆ ಹಂತದಲ್ಲಿದೆ. ಅದನ್ನ ತ್ವರಿತವಾಗಿ ಆ ಕಾರ್ಯನ ಮಾಡ್ಕೊಡ್ಬೇಕಂತ ಕೇಳ್ಕೊಂಡಿದ್ದೀನಿ. ಯಾಕಂದ್ರೆ ಈ ಪ್ರಶ್ನೆ ಈಗ ತೋರಿಸಿದ್ದು ಇವೆಲ್ಲ ನಾವು ನಮ್ಮ ಅಧ್ಯಕ್ಷರ ಹತ್ತಲ್ಲಿ ಆಗುವಂತ ಕೆಲಸಗಳಲ್ಲ. ದಯವಿಟ್ಟು ಇಷ್ಟುವರೆಗೂ ನಾವು ಚರ್ಚೆ ಮಾಡಿದ್ದಾರೆ, ಯಾಕೆ ಶಾಸಕರು ಇರ್ಬೇಕು, ಯಾಕೆ ಮಾನ್ಯ ಎಂಪಿ ಸಂಸದರು ಇರ್ಬೇಕು, ಇದೆಲ್ಲ ಕೇಳೋದು ಯಾಕ? ನಾನು ಅಲ್ಲಿ ಊಟ ಬೆಳೆದವನು. ಆ ಪರಿಸ್ಥಿತಿಗಳೆಲ್ಲ ನೋಡ್ಕೊಂಡು ನಾವು ಹೆಂಗ್ ಸರ್ ಇರೋದು? ಈ ವಿಚಾರವಾಗಿ ನಾವು ಕೇಳೋದು ದಯವಿಟ್ಟು ಮಾನ್ಯ ಶಾಸಕರಲ್ಲಿ ಸಂಸದರಲ್ಲಿ ಮನವಿ ಮಾಡೋದು. ಕೇವಲ ನಗರ ಭಾಗದಲ್ಲಿ ಅದು ನಗರ ಭಾಗದಲ್ಲಿ ಇಂಥ ಪರಿಸ್ಥಿತಿ, ಇನ್ನ ಹಳ್ಳಿಗಳಲ್ಲಿ ಮನೇನೆ ತೋರಿಸಿದ್ರು ಮಾತಿನಲ್ಲಿ ಯಾವ ಪರಿಸ್ಥಿತಿಗಳು ಇದಾವೆ ಅಂತ. ಯಾಕೆ ಸರ್ ಕೇಳ್ಬಾರ್ದು? ಅದನ್ನೇ ಕೇಳ್ತಾರೆ ಸರ್, ದಯವಿಟ್ಟು ಸ್ಪಂದಿಸಿ. ಬಡ ಜನರು ದಲಿತರನ್ನ ಬರೀ ಮಾತಲ್ಲ, ಅವ್ರ ಅಭಿವೃದ್ಧಿ ಮಾಡೋದ್ರ ಇಂಥ ಕೆಲಸಗಳನ್ನು ಮಾಡ್ಕೊಡ್ಬೇಕು ಸರ್. ದಯವಿಟ್ಟು ಸಂಬೋಡ್ ಅವರು ಹಾಜರಿದ್ದಾರೆ, ಅವ್ರು ಮಾತಾಡ್ತಾರೆ. ಯಾವ ಜಾಗ ಆಗಿದೆ? ಸರ್ಕಾರಿ ಜಾಗ ಸರ್ಕಾರಿ ಜಾಗ ಆರು ಪುರಸಭೆ ಜಾಗ. ಪುರಸಭೆ ಜಾಗಕ್ಕೆ ನಾನು ಅರ್ಜಿ ಕೊಡಿದ್ದೆ. ಸರಿ, ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಸರ್ಕಾರ ಸುತ್ತೋದೆ ಮತ್ತೆ ಆ ಘೋಷಿತ ಪ್ರದೇಶದ ಪಾಣಿ ಹಾಕಿ ನೀವು ಕನಸ್ಟಾರ್ ಕೊಟ್ರೆ ನಾವು ಅದನ್ನ ಖಾತೆ ಮಾಡ್ಕೊಡ್ತೀವಿ ನಿಮ್ಮ ಹೆಸರಿಗೆ ನಿರ್ಮೂಲ ಪ್ರದೇಶ. ಆವಾಗ ನೀವು ಸರ್ವೆ ಮಾಡಿಕೊಂಡು ಆಸ್ಪತ್ರೆಗೆ ಕೊಡಿ. ನಮ್ಮ ನಗರಸಭೆ ಇರೋದು ನಮ್ಗೊಂದು ಅರ್ಜಿ ಕೊಡಿ, ನಾವು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಮಾಡಿರೋನೇ ನೀವು ನರ್ಸರಿ ಪಿ ನರ್ಸರಿ ಒಂದೇ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ಲ ಓದ್ತಿರೇ, ಐದನೇ ಕ್ಲಾಸ್ ಮೇಲೆ ಓದಿರೋ ಹೋಗೋದು ಹೋಗೋದು ಹೆಂಗೆ ನೀನು?